ಹಾಯ್ ಹಲೋ, ನಮಸ್ಕಾರ ವೀಕ್ಷಕರೇ. ಸ್ನೇಹಿತರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ BMTCಯಲ್ಲಿ ಖಾಲಿ ಇರತಕ್ಕಂಥ ವಿವಿಧ ಹುದ್ದೆಗಳಿಗೆ ಸಂಬಂಧಪಟ್ಟಿರುವ ಹಾಗೆ ನೇಮಕಾತಿ ಅಧಿಸೂಚನೆ ಆಗಿತ್ತು. ತಾವೆಲ್ಲರೂ ಕೂಡ ನೋಡಿರಬಹುದು. ಇದೀಗ ಈ ಒಂದು ಏನು BMTC ಹುದ್ದೆಗಳಿಗೆ ಸಂಬಂಧಪಟ್ಟಿರುವ ಹಾಗೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ KEA ಇದೀಗ ಒಂದು ಅಪ್ಲಿಕೇಶನ್ ಲಿಂಕನ್ನು ಬಿಡುಗಡೆ ಮಾಡಿದೆ. ಸೊ KEA ಅಧಿಕೃತ ವೆಬ್ಸೈಟ್ ವಿಳಾಸಕ್ಕೆ ತಾವು ಭೇಟಿ ಕೊಟ್ಟರೆ ತಾವು ಇಲ್ಲಿ ನೋಡಬಹುದು. ಇಲ್ಲಿ ಕಾಣುತ್ತೆ ನೋಡಿ ಸ್ನೇಹಿತರೆ, 3:30:04 BMTC ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಅಂತ ಇದೆ. ಅಂದರೆ ನಿನ್ನೆ ಇದನ್ನು ಬಿಟ್ಟಿರ್ತಕ್ಕಂಥದ್ದು. ಸೊ ಇದನ್ನು HK ಮತ್ತು ಏನು ನಾನ್ HK ಎರಡಕ್ಕೂ ಬೇರೆ ಬೇರೆ ಅಪ್ಲಿಕೇಶನ್ ಲಿಂಕ್ ಇವೆ. ಸೊ ಆ ಲಿಂಕನ್ನು ಕ್ಲಿಕ್ ಮಾಡೋದ್ರ ಮೂಲಕ ತಾವು ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ನೋಡಬಹುದು BMTC ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ HK ಅಂತ ಇದೆ, ಅದರ ಮೇಲೆ ನಾನು ಕ್ಲಿಕ್ ಮಾಡ್ತೇನೆ ಈಗ. ಸೊ ಕ್ಲಿಕ್ ಮಾಡಿದ ನಂತರದಲ್ಲಿ ಈ ರೀತಿಯಾಗಿರತಕ್ಕಂಥ ಒಂದು ಮಾಹಿತಿ ಬರುತ್ತೆ ಸ್ನೇಹಿತರೆ. ಸೊ ಈ ಒಂದು ಮಾಹಿತಿ ಬಂದ ನಂತರದಲ್ಲಿ ನೋಡಬಹುದು, ಇಲ್ಲಿ KEA ರಿಕ್ರೂಟ್ಮೆಂಟ್ ಆನ್ಲೈನ್ ಅಪ್ಲಿಕೇಶನ್ 2024 ಅಂತ ಇದೆ. ಈಗಾಗಲೇ ನೋಂದಾಯಿತ ಅರ್ಜಿದಾರರಿಗೆ ಅಪ್ಲಿಕೇಶನ್ ಸಂಖ್ಯೆ, ರಿಜಿಸ್ಟರ್ ನಂಬರ್ ಮತ್ತು ನಿಮ್ಮ ಹೆಸರಿನ ಮೊದಲ 5 ಅಕ್ಷರಗಳನ್ನು ಬಳಸಿಕೊಂಡು ಪೋರ್ಟಲ್ಗೆ ಲಾಗಿನ್ ಮಾಡಿ ಅಂತ ಇದೆ ಸ್ನೇಹಿತರೆ. ಸೊ ತಾವೇನಾದರೂ ಮೊದಲಿಗೆ ರಿಜಿಸ್ಟ್ರೇಷನ್ ಮಾಡಿಕೊಂಡಿದ್ರೆ ತಾವು ಡೈರೆಕ್ಟಾಗಿ ಲಾಗಿನ್ ಆಗ್ಬೋದು. ಒಂದು ವೇಳೆ ತಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳದೇ ಇದ್ದರೆ ಅದನ್ನು ರಿಜಿಸ್ಟ್ರೇಷನ್ ಮಾಡಿಕೊಂಡು ತದನಂತರದಲ್ಲಿ ತಾವು ಲಾಗಿನ್ ಆಗ್ಬೋದು. ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ನಂಬರ್ ಹಾಕಬೇಕು, ತದನಂತರದಲ್ಲಿ ಅಪ್ಲಿಕೆಂಟ್ ನೇಮ್ ಹಾಕಬೇಕು, ಡೇಟ್ ಆಫ್ ಬರ್ತ್ ಹಾಕಬೇಕು, ಮತ್ತು ಡಿಪಾರ್ಟ್ಮೆಂಟನ್ನು ಸೆಲೆಕ್ಟ್ ಯಾವ್ದಾದ್ರು ಡಿಪಾರ್ಟ್ಮೆಂಟ್ ಇದೆ. ಇಲ್ಲಿ BMTC ಅಂತ ಇದೆ ಸ್ನೇಹಿತರೆ. ಸೊ BMTCಯ ಒಂದು ತಾವು ಅಪ್ಲಿಕೇಶನ್ ಹಾಕ್ತಾ ಇದ್ದೀರಿ. ಸೊ ಅದನ್ನು ಅಪ್ಲಿಕೇಶನ್ ಹಾಕಿ ಒಂದೇ ಪೋಸ್ಟನ್ನು ಆಯ್ಕೆ ಮಾಡಿ ಅಂತ ಇದೆ. ತಮ್ಮ ಪೋಸ್ಟ್ ಯಾವುದು ಅಂತಕ್ಕಂಥದ್ದನ್ನು ಕೂಡ ತಾವು ಇಲ್ಲಿ ಪೋಸ್ಟನ್ನು ಆಯ್ಕೆ ಮಾಡ್ಕೋಬಹುದು. ತಾವು BMTC ಅಂತ ಅಲ್ಲಿ ಆಯ್ಕೆ ಮಾಡಿಕೊಂಡ್ರೆ ಕೆಳಗಡೆ ಇಲ್ಲಿ ತಮಗೆ ಕಾಣುತ್ತೆ ಸ್ನೇಹಿತರೆ ಯಾವ ಹುದ್ದೆಗಳಿವೆ ಅಂತ. ಸೊ ಇಲ್ಲಿ ಕಂಡಕ್ಟರ್ 371J ಅಂತ ಇದೆ. ಸೊ ಕಂಡಕ್ಟರ್ ಹುದ್ದೆಗಳಿಗೆ ತಾವು ಅರ್ಜಿಯನ್ನು ಸಲ್ಲಿಸ್ಬೋದಾಗುತ್ತೆ. ತದನಂತರದಲ್ಲಿ ಕ್ಯಾಪ್ಚಾ ಕೋಡ್ ಹಾಕಿ ತಾವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ಒಂದು ವೇಳೆ ರಿಜಿಸ್ಟರ್ ಆಗಿದ್ದರೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ಮುಂದೆ ತಾವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಸೊ ಸ್ನೇಹಿತರೆ ನೋಡಿದ್ರಲ್ಲ, ಇದು KEA BMTC ಹುದ್ದೆಗಳಿಗೆ ಸಂಬಂಧಪಟ್ಟವಾಗಿರುವಂಥ ಮಾಹಿತಿಯಾಗಿದೆ. ಸೊ ಏನಾದರೂ ಮಾಹಿತಿ ಬೇಕಾಗಿದ್ದರೆ ಮತ್ತೆ ಏನಾದರೂ ಹೆಚ್ಚಿಗೆ ಮಾಹಿತಿ ಬೇಕಾಗಿದ್ದರೆ ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವೀಡಿಯೋ ಚೆನ್ನಾಗಿರ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ, ಮತ್ತು ನಿಮ್ಮ ಸ್ನೇಹಿತರು ಕೂಡ ವೀಡಿಯೋನ ಶೇರ್ ಮಾಡಿ, ಮತ್ತು ಚಾನಲ್ಗೆ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಭೇಟಿಯಾಗ್ತೇನೆ. ಧನ್ಯವಾದಗಳು.